चैत्रा कुंदापुर वंचने आरोपद कथेगे बिग ट्विस्ट ओंदु सिक्ता इदे इल्ली चैत्रा कुंदापुर डील केस इत्तल्ल इदक्के रोचक तिरुवुगळु सिक्ता इदे रोचक टर्निंग पॉइंट्स इल्लिवे इंदिरा क्यांटीन हेसरन्न हेळिद्याके चैत्रा कुंदापुर अंत प्रश्ने इल्ली इंदिरा क्यांटीन बिल विचार इदु अदक्के षड्यंत्र माडिबिट्टिद्दारे स्वामीजी ओब्ब सिक्किबिडलि आमेलेल्ल गोत्तागिबिडुत्ते अंत चैत्रा मातनाडता इद्लल्ल ई विचारक्के संबंधपट्टंते इंदिरा क्यांटीन हेसरन्न इल्ली प्रस्ताप माडिरोदु याके इंदिरा क्यांटीन बिल बीबीएमपी कमिशनर डिसाइड माड्तारा यारिगो ओब्बरिगे गुत्तिगे कोट्टिर्तारा गुत्तिगे कोट्टिरुववरु मत्तु गुत्तिगे तेगेदुकोंडवरु आहार पूरैसिदवरु अल्वा मूरु जनगळ मध्य इरबहुदु अंत अंदुकोळ्ळोण इष्टु फुड सप्लै माड्तीवि ओंदु ऊटक्के ओंदु तिंडिगे ओंदु काफी टीगे इष्ट आगुत्ते अंत एनो ओंदष्टु ओप्पंदगळु इर्तवल्लि अदागुत्ते अंत अंदुकोळ्ळोण ಒಂದ ವೇಳೆ ದುಡ್ಡು ಬಂದಿಲ್ವಾ ಯಾರು ಊಟ ಸಪ್ಲೈ ಕೊಟ್ಟಿದ್ರು ಅವರಿಗೆ ದುಡ್ಡು ಬಂದಿಲ್ಲ ಅಂತ ಅಂದುಕೊಳ್ಳೋಣ ಕಮಿಷನ್ ಆನ್ಸರ್ ಮಾಡಬೇಕು ಕನ್ಸರ್ನ್ಡ್ ಮಿನಿಸ್ಟರ್ ಆನ್ಸರ್ ಮಾಡಬೇಕು ಅದಕ್ಕೆ ಏನಾಗಿದೆ ಇಲ್ಲಿ ಯಾಕೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಫೈಟ್ ಬೇಕಾದರೂ ನಡೆಯುತ್ತೆ ಲೀಗಲಿ ಬೇಕಾದರೂ ಹೋಗ್ತಾರೆ ಅವರು ಲೀಗಲಿ ಬೇಕಾದರೂ ಹೋಗ್ತಾರೆ ಅವರು ಲೀಗಲಿ ಅಂದ್ರೆ ನಮಗೆ ನಾವು ಊಟ ಕೊಟ್ಟಿದ್ದೀವಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವರು ಕಮಿಷನರ್ ಸಾಹೇಬರೇ ಯಾಕೆ ಹಿಂಗ್ ಮಾಡಿದ್ರಿ ಆರಾಮ ಕೇಳ್ಕೊಳ್ಳಬಹುದಾಗುತ್ತೆ ಅವರು ಆದರೆ ಈ ವಿಚಾರಕ್ಕೂ ಇಲ್ಲಿ ಚೈತ್ರಾ ಕುಂದಾಪುರ ಇಲ್ಲಿ ಯಾಕೆ ಅಂದ್ರೆ ಯಾವ ವ್ಯಕ್ತಿಗೆ ಮೋಸ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೋ ದೂರುದಾರ ಗೋವಿಂದ ಬಾಬು ಪೂಜಾರಿ ಅವರು ಇದೀಗ ಅವರ ವಿರುದ್ಧನೇ ಚೈತ್ರಾ ಸಿಡಿದೇಳ್ತಾ ಇರೋದು ಅವರು ಆಜಿ ಇದ್ದಾರೆ ಈಜಿ ಇದ್ದಾರೆ ಆರ್ಎಸ್ಎಸ್ ನವರು ಇದ್ದಾರೆ ಅಂತ ಹೇಳಿ ಆ ಸಂಘಟನೆಗೂ ಕೆಟ್ಟಸ ತರುವಂತ ಒಂದು ಪ್ರಯತ್ನ ಒಂದು ಕಡೆ ಆಗಿದೆ ಅವರು ಯಾರು ಬಂದಿರಲಿಲ್ಲ ಅಂತ ಕಾಣುತ್ತೆ ಆ ಅವರನ್ನ ಹೋಲುವಂತ ವ್ಯಕ್ತಿಗಳನ್ನು ಇವರು ರೆಡಿ ಮಾಡ್ಕೊಂಡು ಇವರ ಒಂದು ಸರ್ಕಲ್ ನಲ್ಲಿ ಒಬ್ಬ ವ್ಯಕ್ತಿ ಟಿಕೆಟ್ ಆಕಾಂಕ್ಷಿಗೆ ಮೋಸ ಆಗಿದೆ ಅಂತ ಹೇಳಿ ದೂರಿರೋದು ಅವರು ಇಂದಿರಾ ಕ್ಯಾಂಟೀನ್ ಗೆ ಫುಡ್ ಸಪ್ಲೈ ಮಾಡ್ತಾ ಇದ್ದರು ಅವರು ಉದ್ಯಮಿ ಬಹಳ ಕಷ್ಟಪಟ್ಟು ಬಂದಿರತಕ್ಕಂತ ವ್ಯಕ್ತಿ ಅವರು ಇದೀಗ ಇಂದಿರಾ ಕ್ಯಾಂಟೀನ್ ಬಿಲ್ ಆಗ್ಬಿಡ್ಲಿ ಇದು ಅವಾಗೆಲ್ಲ ಸತ್ಯ ಆಚೆ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಏನು ಅರ್ಥ ಇಂದಿರಾ ಕ್ಯಾಂಟೀನ್ ಬಿಲ್ ಇಶ್ಯೂ ಆಗಿದ್ದಿದ್ರೆ ಚೈತ್ರಳ ಮಧ್ಯಸ್ಥಿಕೆ ಬೇಕಿತ್ತಾ ಅರೆ ಗೋವಿಂದ ಬಾಬು ಪೂಜಾರಿ ಅವರಿಗೆ ಇಲ್ಲ ಅಲ್ಲ ನೇರ ನೇರ ಬರ್ತಾ ಇದ್ರು ಅವರು ಅದೇ ಕಮಿಷನರ್ ಮೇಲೋ ಬಿಬಿಎಂಪಿ ಮೇಲೋ ನೇರವ ಕಂಪ್ಲೇಂಟೇ ಕೊಡ್ತಾ ಇದ್ರು ನನಗೆ ಬಿಲ್ ಬಂದಿಲ್ಲಪ್ಪ ನಾನೇನು ಮಾಡಲಿ ಅಂತ ಈ ಕೆಲವು ಕಡೆ ನಾವು ನೋಡಿದ್ದೀವಿ ತುಮಕೂರು ಭಾಗದಲ್ಲಿ ಎರಡು ಮೂರು ಇಂದಿರಾ ಕ್ಯಾಂಟೀನ್ಗಳಿಗೆ ಸಂಬಳ ಕೊಟ್ಟಿಲ್ಲ ನೌಕರರಿಗೆ ಅಂತೇಳಿ ಸ್ಟ್ರೈಕ್ ಮಾಡಿದ್ರು ಸುಮಾರು 3-4 ದಿನ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು ಆಮೇಲೆ ಅದನ್ನು ಅಲ್ಲಿನ ಗುತ್ತಿಗೆ ಯಾರು ಪಡ್ಕೊಂಡಿದ್ರು ಅವ್ರು ಬಂದು ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ ಅದು ಓಪನ್ ಆಗಿರಬೇಕು ಅಲ್ವಾ ಸಿಂಪಲ್ ವಿಷಯ ಅಷ್ಟೇ ಸಿಂಪಲ್ ಆಗುತ್ತೆ ಇಲ್ಲಿ ಇಂದಿರಾ ಕ್ಯಾಂಟೀನ್ಗೋಸ್ಕರ ಬಿಲ್ ಕಥೆ ಕಟ್ಟಿದ್ದಾರೆ ಅಂತ ಇದೀಗ ಚೈತ್ರ ಹೇಳಿಕೆ ಹಾಲಶ್ರೀ ಸ್ವಾಮೀಜಿ ಸಿಕ್ಕಿಬಿಟ್ರೆ ಎಲ್ಲ ಬಯಲಾಗುತ್ತೆ ಅಂತ ಚೈತ್ರ ಹೇಳಿಕೆ ಇಂದಿರಾ ಕ್ಯಾಂಟೀನ್ ಅಭಿನವ ಹಾಲಶ್ರೀಗೂ ಲಿಂಕ್ ಏನು ಚೈತ್ರ ಆರೋಪದ ಬೆನ್ನಲ್ಲೇ ಹಲವು ಪ್ರಶ್ನೆ ಅನುಮಾನಗಳು ಕೂಡ ಉದ್ಭವ ಆಗಿದೆ ಸ್ವಾಮೀಜಿ ಅರೆಸ್ಟ್ ಆಗ್ಬಿಡ್ಲಿ ಸತ್ಯ ಹೊರಬರುತ್ತೆ ಷಡ್ಯಂತ್ರ ನಡೆದಿದೆ ದೊಡ್ಡ ದೊಡ್ಡ ಅವರ ಹೆಸರು ಆಚೆ ಬಂದುಬಿಡುತ್ತೆ ಇಲ್ಲಿ ಅಂತ ಚೈತ್ರ ಹೇಳಿಕೆ ಏನೋ ಎದ್ದು ಹೋಗೋ ಮಾತು ಬಿದ್ದು ಹೋಗ್ಲಿ ಅಂತಾನೋ ಇಲ್ಲ ಬಿದ್ದು ಹೋಗೋ ಮಾತು ಎದ್ದು ಹೋಗ್ಲಿ ಅಂತಾನೋ ಅಂತ ಹೇಳಿಕೆ ಬಂತ ಚೈತ್ರ ಒಂದು ಆಂಗ್ಸೈಟಿಯಲ್ಲಿ ಕಾರಿಂದ ಇಳಿಯುವ ಧಾವಂತದಲ್ಲಿ ಒಂದು ತಿರುವು ಕೊಟ್ಟುಬಿಟ್ಟು ದೊಡ್ಡ ದೊಡ್ಡವ್ರ ಹೆಸರನ್ನು ಹೇಳಿ ಏನಾದರೂ ಬಚಾವಾಗಬಹುದಾ ಅವರ್ಯಾರೋ ಹೆದರ್ಕೊಂಡುಬಿಟ್ಟು ಇದಕ್ಕೆ ಏನಾದರೂ ಇಲ್ಲಿ ಒಂದು ಮುಕ್ತಿ ಸಿಕ್ಕಿಬಿಡುತ್ತಾ ಗೊತ್ತಿಲ್ಲ ವಿ ಡೋಂಟ್ ನೋ ಆ ಹುಡುಗಿಯ ಮೈಂಡಲ್ಲಿ ಏನು ಓಡ್ತಾ ಇದೆಯೋ ಗೊತ್ತಿಲ್ಲ 30 ವರ್ಷದ ಹೆಣ್ಣುಮಗಳು ಅಂತ ಕಾಣುತ್ತೆ ಏನು ತಲೆಯಲ್ಲಿ ಓಡ್ತಾ ಇದೆಯೋ ಗೊತ್ತಿಲ್ಲ 5 ಕೋಟಿ ವಂಚನೆ ಪ್ರಕರಣ ಅಂತ ದೂರು ದಾಖಲಾಗಿದೆ ಒಂದು ಇಡೀ ನಾಟಕದ ಕಂಪನಿನೇ ರೆಡಿಯಾಗಿತ್ತು ಅಂತ ಆರೋಪಗಳಿದೆ ಹೇರ್ ಕಟಿಂಗ್ ಮಾಡಿಸೋದ್ರಿಂದ ಹಿಡಿದು ಯಾರನ್ನ ಆರ್ಎಸ್ಎಸ್ ನಾಯಕರು ಮಾಡಬೇಕು ಯಾರನ್ನ ಬಿಜೆಪಿ ಲೀಡರ್ ಮಾಡಬೇಕು ಯಾರು ಹೇಗೆ ಮಾತನಾಡಬೇಕು ಯಾರನ್ನ ಕಾಶ್ಮೀರದಲ್ಲಿ ಸಾಯಿಸಬೇಕು ದುಡ್ಡು ತಗೊಂಡ ಮೇಲೆ ಯಾವ ಸ್ವಾಮೀಜಿ ಎಂಟ್ರಿ ಕೊಡಿಸಬೇಕು ಅವ್ರಿಗೆ 1.5 ಕೋಟಿ ಯಾವಾಗ ಕೊಡಬೇಕು ಎಲ್ಲಿ ಕೊಡಬೇಕು ಎಲ್ಲ ಪ್ಲಾನ್ಗಳಾಗಿತ್ತು ಅಂತ ಜಗತ್ ಜಾಹೀರು ಇವತ್ತಿಗೆ ಸೊ ಇದಾದ ಮೇಲೆ ಈಗ ಅದೆಲ್ಲ ಮುಗಿದ ಮೇಲೆ ವರ್ಷೆ ಏನು ಅಂದರೆ ಇಂದಿರಾ ಕ್ಯಾಂಟೀನ್ ಬಿಲ್ಲು ಸರಿಯಪ್ಪ ಈಗ ಇಂದಿರಾ ಕ್ಯಾಂಟೀನ್ ಬಿಲ್ ಇದ್ದರೆ ಇದೇ ಪೂಜಾರಿಯವರು ನೇರ ನೇರ ಸರ್ಕಾರದ ವಿರುದ್ಧನೇ ಫೈಟ್ ಮಾಡ್ತಾಯಿದ್ರು ಬಿಲ್ ಬಂದಿಲ್ಲ ಸ್ವಾಮಿ ನಾನು ಹೆಂಗೆ ಊಟ ಕೊಡಲಿ ನಾನು ಕೆಲಸ ಮಾಡಿಸ್ಬೇಕು ನಾನು ದವಸ ಧಾನ್ಯ ತರಬೇಕು ನನಗೂ ನೌಕರರಿಗೆ ಸಂಬಳ ಕೊಡಬೇಕು ಅಂತ ಸಹಜವಾಗಿ ಕೇಳ್ತಾ ಇದ್ರು ಬಟ್ ನಮಗೆ ಗೊತ್ತಿಲ್ಲ ಈ ಬಿಲ್ ವಿಚಾರ ಯಾಕೆ ಇಲ್ಲಿ ಬಂತು ಅಂತ ಅರ್ಥ ಆಗ್ತಾ ಇಲ್ಲ ದೊಡ್ಡವರ ಕಥೆ ಏನು ಯಾರಪ್ಪ ದೊಡ್ಡವರು ಹಾಗಾದರೆ ಇಂದಿರಾ ಕ್ಯಾಂಟೀನ್ ಪೆಂಡಿಂಗ್ ಬಿಲ್ಗಾಗಿ ಷಡ್ಯಂತ್ರ ಅಂತ ಚೈತ್ರ ಹೇಳಬೇಕು ಅಂದರೆ ದೊಡ್ಡವರು ಯಾರು ದೊಡ್ಡವ್ರ ಮೇಲೂ ಕಂಪ್ಲೇಂಟ್ ಕೊಡಲಿ ಯಾರು ಬೇಡ ಅಂದ್ರೆ ಈಗ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡಲಿ ಮೋಸ ಆಗಿದ್ರೆ ಎಲ್ಲರೂ ಆಚೆ ಬರಲಿ ಎನಿ ಪಾರ್ಟಿ ಲೀಡರ್ಸ್ ಯಾರನ್ನೂ ಬಿಡೋದು ಬೇಡ ಆರೋಪಿ
ಆರೋಪಿ ಅಲ್ಲ ಮೇಡಮ್, ಆರೋಪಿ ನೀವೇ ಅಂತಲ್ಲ ಮೇಡಮ್.